ಐ ಥಿಂಕ್ ತುಂಬಾ ಬೇಗನೆ ಕಳ್ಕೊಂಡ್ರಿ ಅಪ್ಪ ಅವ್ರನ್ನ. ಐ ಥಿಂಕ್ ಅಲ್ಲಿಂದ ತಂದೆ ತಾಯಿಯ ಪಾತ್ರ ತುಂಬಾ ಹಿರಿದಾಗಿತ್ತು ಅನ್ಸುತ್ತೆ, ನಿಮ್ಮನ್ನ ಶೇಪ್ ಅಪ್ ಮಾಡೋದ್ರಲ್ಲಿ. ಯಾಕಂದ್ರೆ ತಂದೆಗೆ ಬಹುಶಃ ಆಸೆ ಇತ್ತ ಅಂದ್ರೆ ಸಿನಿಮಾಗೆ ಬರಬೇಕು, ಇಬ್ರು ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ಬರಬೇಕು ಸಿನಿಮಾ ಲ್ಯಾಂಡ್ಗೆ ಅನ್ನೋದು ಅವರಿಗಿತ್ತ. ಸೊ ತಾಯಿ ಹೇಗೆ ನಿಮ್ಮ ಜೀವನ ರೂಪಿಸಿದ್ರು? ಆ್ಯಕ್ಚುಲಿ ನಾವು ಅದೇ ಹೇಳಿದ್ರೆ ನಾವು ಸ್ಕೂಲಲ್ಲಿ ಇದ್ವಿ, ನಮ್ಮ ಇಟ್ ವಾಸ್ ಅ ಬಿಗ್ ಶಾಕರ್ ಫಾರ್ ಅಸ್ ನಮಗೆ ಅವ್ರನ್ನ ಕಳ್ಕೊಂಡಿದ್ದೆ. ಯಾಕಂದರೆ ಅವರು ಶೂಟಿಂಗ್ ಹೋಗಿ ನಾಟಕಗಳು ಹೋಗಿ ಮುಗಿಸ್ಕೊಂಡು ಬಂದಿದ್ದು, ಅವ್ರಿಗೇನಂತ ದೊಡ್ಡ ಕಾಯಿಲೆ ಆಗಲಿ ಇನ್ನೊಂದು ಏನಿಲ್ಲ, ಜಸ್ಟ್ ಒಂದು ಚಿಕ್ಕ ಅಸ್ತಮ ಇತ್ತು ಅಷ್ಟೇ ಅವರಿಗೆ. ಸೊ ಅದು ನಮ್ಮನ್ನು ಅವ್ರನ್ನ ಕಳ್ಕೊಳ್ಳೋ ರೇಂಜಿಗೆ ಆಗುತ್ತೆ ಜಸ್ಟ್ ಅಂತ ನಮಗೆ ಐಡಿಯಾನೇ ಇರಲಿಲ್ಲ. ಅದು ನಾನು ಫಸ್ಟ್ ಪಿ ಯು ಸಿ ಅವಾಗ 16, ನಾನು 16 ಇದ್ದೆ, ನಂದ ಡಿಗ್ರಿ ಫೈನಲ್ ಇಯರ್ಲಿದ್ದ. ಸೊ ಹಂಗಾದ ತಕ್ಷಣ ನಾವು ಆ ಶಾಕಿಂದ ಹೊರಗಡೆ ಬರೋಕ್ಕೆ ನಮ್ಗೆ ಆಗಿಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ನಮ್ಮ ತಾಯಿ ಹೌಸ್ ವೈಫ್ ಆಗಿದ್ದರು, ಅವರು ಆ್ಯಕ್ಟ್ರೆ ಥಿಯೇಟರ್ ಮಾಡ್ತಿದ್ರು, ಬಟ್ ಯಾವಾಗ ಮದುವೆ ಆದಮೇಲಿಂದ ಅವ್ರು ಬಿಟ್ಬಿಟ್ಟಿದ್ರು. ಸೊ ಅವರು ಹೌಸ್ ವೈಫು, ಇಬ್ಬರು ಮಕ್ಕಳು, ಈ ಕಡೆ ಮಕ್ಕಳನ್ನ ಕೆಲಸಕ್ಕೆ ಕಳ್ಸೋಷ್ಟು ದೊಡ್ಡವರು ಅಲ್ಲ, ಈ ಕಡೆ ತುಂಬ ಚಿಕ್ಕ ಹುಡುಗರು ಅಲ್ಲ ಅಂತಂದಾಗ ಅವ್ರದ್ದೊಂದು ಸ್ಟ್ರಗಲ್ ಆ ಟೈಮಲ್ಲಿ. ನನ್ನ ಐ ವಿಲ್ ಆಲ್ವೇಸ್ ರೆಸ್ಪೆಕ್ಟ್ ಹರ್ ಫಾರ್ ದ್ಯಾಟ್. ಅಂದರೆ ಮತ್ತೆ ಅವರು ಡ್ರಾಮಾ ಕಂಪ್ನಿ ಕಟ್ತಾರೆ, ನಮ್ಮ ತಂದೆ ಅವ್ರು ಒಂದು ಡ್ರಾಮಾ ಕಂಪ್ನಿ ಸ್ಥಾಪನೆ ಮಾಡಿದರು, ಇವರು ಮತ್ತೆ ಅದನ್ನು ಟೇಕ್ ಓವರ್ ಮಾಡ್ತಾರೆ, ಅದನ್ನು ಕಟ್ತಾರೆ, ಅಲ್ಲಿಂದ ಶುರುವಾಗುತ್ತೆ ಮತ್ತೆ ಜರ್ನಿ. ಅಂದರೆ ಬ್ಯಾಕ್ ಟು ಝೀರೋ ನಾವು, ನಮ್ಮ ತಂದೆ ಇದ್ದಾಗ ಎಷ್ಟು ಚೆನ್ನಾಗಿ ಹಿಂಗೆ ಎಲ್ಲ ಇದ್ವಲ್ಲ, ಸಡನ್ ಬ್ಯಾಕ್ ಟು ಝೀರೋ, ಮತ್ತೆ ಅಲ್ಲಿಂದ ಶುರು ಮಾಡ್ತಾರೆ ನಮ್ಮ ತಾಯಿ. ಬಾ ಅಲ್ಲಿ ಹೋಗು, ನಮ್ಮ ಅಣ್ಣನೂ ಡ್ರಾಮಾ ಕಂಪ್ನಿ ಕೆಲಸ ಮಾಡೋಕ್ಕೆ ಶುರು ಮಾಡ್ದೆ, ನಾನು ಡ್ರಾಮಾ ಕಂಪ್ನಿ ಕೆಲಸ ಶುರು ಮಾಡಿದೆ. ಸೊ ಅಲ್ಲೇ ಹೋಗು, ಅಲ್ಲೇ ಉಳ್ಕೋ, ಅಲ್ಲಿ ತಗಡಿನ ಥಿಯೇಟ್ರ್ಗಳಾಗ್ತಿದ್ವಿ, ಅಲ್ಲೇ ರಾತ್ರಿಯಲ್ಲಿ ನಾಟಕ ಮಾಡೋದು, ಬೆಳಗ್ಗೆ ರೆಸ್ಟ್ ಮಾಡೋದು, ಮತ್ತು ನಾನು ಬೆಳಗ್ಗೆ ಎದ್ದು ಅಡ್ವರ್ಟೈಸ್ಮೆಂಟಿಗೆ ಹೋಗ್ತಿದ್ದೆ, ನಾನು ಟಿಕೆಟ್ಸ್ ಅರಿತಿದ್ದೆ ನಾನೇನೆ. ಹಾಂ, ನಂದ ಅಲ್ಲಿ ಮ್ಯೂಸಿಕ್ ಪಿಟ್ನಲ್ಲಿ ಮ್ಯೂಸಿಕ್ ಬಾರ್ಸೋನು, ಆ್ಯಂಡ್ ಅವನು ಗೇಟ್ ಕಾಯ್ತಿದ್ದ ಅವನು. ಈ ಥರ ನಮ್ಮ ತಾಯಿ ಪಾರ್ಟ್ ಮಾಡೋರಲ್ಲಿ. ಸೊ ಈ ಥರದ ಒಂದು ಜರ್ನಿ ಶುರುವಾಯಿತು ನಮಗೆ. ಅಲ್ಲಿಂದ ಮಾಡ್ತಾ 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 ಓಕೆ ಇನ್ನೇನು ಮಾಡೋದು, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್ ನಂದಂಗೆ ಬರ್ತಾ ಶುರುವಾಯಿತು. ಮಾಡ್ತೀರಾ ನೀವು ಕಾಮಿಡಿ ಫಿಲಮ್ ಹಂಗೆ ಅಂದರೆ, ಅಲ್ಲಿಂದ ಶುರುವಾಯಿತು. ಏನಿರಲಿಲ್ಲ ಪ್ಲ್ಯಾನ್, ಯಾರಿಗೂ ಸಿನಿಮಾ ಬರಬೇಕು ಅನ್ನೋ ಪ್ಲ್ಯಾನ್ಸ್ ಇಲ್ಲೇ ಇರಲಿಲ್ಲ, 0% ಇತ್ತು. ಬಟ್ ಅಲ್ಲಿಂದ ಐ ಥಿಂಕ್ 16 ನಾನೊಂದು 7-8 years ಅನಿಸುತ್ತೆ ರೆಹಮಾನ್, ತುಂಬ ಒಂದು ಬ್ಯಾಡ್ ಫೇಸ್ ನಾವು ನೋಡಿದ್ದು. ಅಂದರೆ ನನಗೆ ಇವತ್ತು ನೋಡಿದಾಗ ಅದು ಅನಿಸುತ್ತೆ, ಎಷ್ಟು ನಮ್ಮ ತಾಯಿ ನಮ್ಮನ್ನ ಸಪೋರ್ಟಿವಾಗಿ ನಿಂತ್ಕೊಂಡ್ರೆ ಆ ಟೈಮಲ್ಲಿ. ಅಂದರೆ ನಾವು ಅರ್ನ್ ಮಾಡಬೇಕಾಗಿರೋ ಟೈಮ್ ಅದು, ಮಕ್ಕಳು ದುಡಿಬೇಕಾಗಿರೋ ಟೈಮ್ ಅದು, ತಾಯಿನ ನೋಡ್ಕೋಬೇಕು. ಬಟ್ ಇರಲಿಲ್ಲ, ಅವರು ನಮ್ಮನ್ನು ನೋಡಿಕೊಂಡು ಅವತ್ತಿಗೂ ಅಷ್ಟು ಇದು ಮಾಡ್ಕೊಂಬಂದರು. ಮೇ ಬಿ ದೇವ್ರಿಗೆ ಅದೇ ಇತ್ತೇನೋ, ಇಲ್ಲಪ್ಪ ನಿಮ್ಮ ಟೈಮ್ ಇನ್ನೂ ಸ್ವಲ್ಪ ಲೇಟಾಗಿ ಬರುತ್ತೆ, ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಟೈಮ್ ಅಲ್ಲಿ ಬರುತ್ತೆ ಅಂತ ಇತ್ತೇನೋ. ಸೊ ಇವತ್ತು ಅದಕ್ಕೆ ನನಗೆ ಏನೇ ಮಾಡೋರು ಎಷ್ಟೇ ಇದಾದರೂ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಅಲ್ಟಿಮೇಟ್ ಗೋಲ್ ನನಗೆ ಅದೇ ಇರುತ್ತೆ. ಅದು ಬಿಟ್ಟರೆ ನಂಗೆ ಬೇರೆ ಏನೂ ತಲೆಯಲ್ಲಿ ಥಾಟ್ಸ್ ಬರಲ್ಲ, ನನಗಾಗಲಿ ನಂದನಿಗಾಗಲಿ. ಸೊ ಇಬ್ಬರು ಆ ಕಡೆ ನಮ್ಮ ತಾಯಿ ಮತ್ತು ಈ ಕಡೆ ನಮ್ಮ ಅತ್ತಿಗೆ ನಂದ ವೈಫ್ ಇದಾರಲ್ಲ, ಅವ್ರು ಇಬ್ಬರೂ ನಮ್ಮನ್ನು ಆ ಟೈಮಲ್ಲಿ ತುಂಬ ಅಂದರೆ ಮಕ್ಕಳ ನೋಡ್ಕೊಂಡಂಗೆ, ಯಾಕಂದರೆ ವಿ ಆರ್ ನಾಟ್ ಅರ್ನಿಂಗ್, ಮನೇಲಿ ಗಂಡು ಮಕ್ಕಳಾಗಿ ನಾವು ವಿ ಆರ್ ಇನ್ ಮಿಡ್ 20s, ಏನು ಅರ್ನಿಂಗ್ ಇಲ್ಲ ಅಂತಂದರೆ ಎಷ್ಟು ಹಿಂಸೆ ಎಷ್ಟು ನೋವು ಅಂತ ನನಗದು ಐ ಕೆನಾಟ್ ಎಕ್ಸ್ಪ್ರೆಸ್ ಆ ಥರದೊಂದು ಸಿಚುವೇಷನ್ನು. ಬಟ್ ಆ ಸ್ಟ್ರಗಲ್ ಪೀರಿಯಡು ಒಬ್ಬೊಬ್ರಿಗೆ ಒಂದೊಂದು ಫೇಸ್ ಬರುತ್ತೆ ಸ್ಟ್ರಗಲ್ ಪೀರಿಯಡು. ನನಗೆ ನನ್ನ ಟೀನೇಜು ಅದೆಲ್ಲ ಅಲ್ಲೇ ಬಂದ್ಬಿಡ್ತು. ಆ ಫೇಸ್ ಮುಗಿಸ್ಕೊಂಡು ಆಮೇಲೆ ಒಂದು ಚೇಂಜ್ ಓವರ್ ಆಯಿತು ಗೊತ್ತಾ, ಅಲ್ಲಿಂದ ಐ ಥಿಂಕ್ ಗಾಡ್ ಹ್ಯಾಸ್ ಬಿನ್ ವೆರಿಂಗ್ ಕೈಡ್ ವಿತ್ ನೀ ಅಂತ ಹೇಳ್ಬೋದು ಇಬ್ರಿಗೂ, ನನಗೆ ನಂದ ಇಬ್ರಿಗೂ. ಆ ಫೇಸ್ ಆದ್ಮೇಲಿಂದ ಥಿಂಗ್ಸ್ ಡ್ರಾಮ್ಯಾಟಿಕಲಿ ಚೇಂಜ್ ಆಗ್ತಾ ಬಂತು ನಮಗೆ. ಸೊ ಇವತ್ತಿಗೂ ನಮ್ಮ ಇಂಟೆನ್ಷನ್ಸ್ ಅಷ್ಟೇನೇ ಇರುತ್ತೆ, ನಮ್ಮ ತಾಯಿ ನಮ್ಮ ಅತ್ತಿಗೆ ಇವರೆಲ್ಲ ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನೇ. ಅದಕ್ಕೆ ಹೇಳಿದ್ರೆ ನಮಗೆ ಯಾಕೆ ದುಡ್ಡು ಪ್ಲಸ್ ಪಾಯಿಂಟ್ ಬರಲ್ಲ, ನಾನು ಅಲ್ಲಿ ನೋಡ್ಬಿಟ್ಟಿದ್ದೀನಿ, ನಾನು ಪೀಕು ನೋಡಿದ್ದೀನಿ, ನಾನು ಝೀರೋನು ನೋಡಿದ್ದೀನಿ. ಯಾವ ಟೈಮಲ್ಲಿ ಅಲ್ಲಿ ಬಂದ್ರೂ ಮತ್ತೆ ಅಲ್ಲಿಂದ ವಾಪಸ್ ರೈಸ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದ ವರ್ಲ್ಡ್, ನಾಟ್ ಇವನ್ ಪ್ರಾಬ್ಲಮ್ಸ್ ಅಂತಾರೆ. ಸೊ ನಾನು ಅದಕ್ಕೆ ಇದೇ ಮಾಡ್ಕೊಳ್ಳಲ್ಲ, ಆರಾಮಾಗಿ ಆಯಿತು ಹಂಗೆ ಬರ್ತಾ ಮತ್ತೆ ಅಲ್ಲಿಂದ ಫೈಟ್ ಮಾಡ್ತೀನಿ ನಾನು, ಬಟ್ ಸೋಲ್ ಒಪ್ಕೊಳ್ಳಲ್ಲ ನಾನು ಅನ್ನೋದು ನನ್ನ ಇಂಟೆನ್ಷನ್ಸ್ ಯಾವಾಗಲೂ.